ಮತ್ತೆ ನಮ್ಮ ಬೆಂಗಳೂರಿಗೆ ಸ್ವಾಗತ ಇನ್ನು ಬೆಂಗಳೂರಿನ ಪಟ್ಟೆಗಾರಪಾಳ್ಯದ ಬಳಿ ಸರಣಿ ಅಪಘಾತವೊಂದು ಸಂಭವಿಸಿದೆ ಚಾಲಕನ ನಿಯಂತ್ರಣ ತಪ್ಪಿದ ಕ್ರೇನೊಂದು ದ್ವಿಚಕ್ರ ವಾಹನ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಬಾಬು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಜೊತೆಗೆ ಮೂರ್ನಾಲ್ಕು ವಾಹನಗಳು ಜಖಂಗೊಂಡಿವೆ ಮೃತ ಬಾಬು ಸಂಬಂಧಿಕರು ಸೇರಿದಂತೆ ಸ್ಥಳಕ್ಕೆ ಆಗಮಿಸಿದ ಗುಂಪೊಂದು ಮೃತದೇಹ ತೆರವಿಗೆ ಅಡ್ಡಿಪಡಿಸಿತು ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದರಿಂದ ಕಾಮಾಕ್ಷಿಪಾಳ್ಯ ಪೊಲೀಸರು ಉದ್ರಿಕ್ತರನ್ನ ಸಮಾಧಾನಪಡಿಸಿದರು ಇನ್ನು ಕಾಮಾಕ್ಷಿಪಾಳ್ಯ ಸಂಚಾರಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕ್ರೇನ್ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಾ ಇದ್ದಾರೆ ಮಗಳನ್ನ ಅನಿವಾಸಿ ಭಾರತೀಯ ಹುಡುಗನಿಗೆ ಕೊಡಬೇಕು ಅನ್ನೋದು ಆ ಪೋಷಕರ ಆಸೆಯಾಗಿತ್ತು ಆದರೆ ಮಗಳಿಗೆ ಪಕ್ಕಾ ಲೋಕಲ್ ಹುಡುಗನೊಂದಿಗೆ ಲವ್ ಆಯಿತು ಇದೇನು ಫಿಲ್ಮ್ ಸ್ಟೋರಿ ತರ ಇದೆ ಅಂತೀರಾ ಹೌದು ಇದು ಪಕ್ಕಾ ಫಿಲ್ಮ್ ಸ್ಟೋರಿ ತರ ಇರೋ ರಿಯಲ್ ಸ್ಟೋರಿ ಮುಂದೇನಾಯಿತು ನೋಡೋಣ ಬನ್ನಿ ಲವ್ ಬರ್ಡ್ಸ್ಗಳಂತೆ ಕೈ ಕೈ ಹಿಡಿದು ಹೆಜ್ಜೆ ಹಾಕ್ತಾ ಇರೋ ಇವರ ಹೆಸರು ಚಿತ್ರ ಮತ್ತು ಮಹೇಶ್ ಇವರಿಬ್ರು ಯಲಹಂಕ ನಿವಾಸಿಗಳು ಚಿತ್ರ ತಂದೆ ತಾಯಿಗೆ ಮಾತ್ರ ತಮ್ಮ ಮಗಳಿಗೆ ಅನಿವಾಸಿ ಭಾರತೀಯ ಹುಡುಗನನ್ನೇ ಹುಡುಕುವ ಆಸೆ ಆದರೆ ಇಲ್ಲೇ ಇವರಿಗೆ ಅದೃಷ್ಟ ಕೈಕೊಟ್ಟಿದ್ದು ಯಾಕಂದ್ರೆ ಚಿತ್ರಕ್ಕೆ ಪಕ್ಕಾ ಲೋಕಲ್ ಹುಡುಗ ಮಹೇಶ್ ಮೇಲೆ ಲವ್ ಆಗಿದೆ ಮನೆಯಲ್ಲಿ ಇದಕ್ಕೆ ಒಪ್ಪಿಗೆ ಇರಲಿಲ್ಲ ಆದರೆ ಚಿತ್ರ ಪೋಷಕರಿಗೆ ವಿರುದ್ಧವಾಗಿ 2012ರ ಅಕ್ಟೋಬರ್ನಲ್ಲಿ ಯಲಹಂಕದ ನೋಂದಣಿ ಕಚೇರಿಯಲ್ಲಿ ಮಹೇಶ್ ಜೊತೆ ರಿಜಿಸ್ಟರ್ ಮದುವೆಯಾಗಿದ್ದಾಳೆ ಅವರು ಜಸ್ಟ್ ಫ್ರೆಂಡ್ ಮನೆಗೆ ಅಂತ ಬಂದಿದ್ರು ಅವ್ರದ್ದು ಬರ್ಡೇ ಅವತ್ತು ಸೊ ಪಾರ್ಟಿಗೆ ಅಂತ ಬಂದು ಹಂಗೆ ನೋಡಿ ಪರಿಚಯ ಆಗಿದ್ದು ಸೊ ಆ ಥರ ಪರಿಚಯ ಆಗಿ ಬೆಳೀತಾ ಬೆಳೀತಾ ಹಂಗೆ ಮೀಟ್ ಆಗ್ತಾ ಇದ್ವಿ ಡೈಲಿ ಮೀಟ್ ಆಗೋದು ಎಲ್ಲ ಅದಾದಮೇಲೆ ನಾನು ಇಂಜಿನಿಯರಿಂಗ್ ಸೇರಿಕೊಂಡೆ ಮನೆಯಲ್ಲಿ ಆಲ್ರೆಡಿ ಗೊತ್ತು ಈ ಥರ ಲವ್ ಮಾಡ್ತಿದ್ದೀನಿ ಹೊರಟೋಗ್ತೀನಿ ಅಂತ ಗೊತ್ತು ಅದಕ್ಕೆ ಏನು ಮಾಡಿದ್ರು ಅವರು ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಸ್ಟಡೀಸ್ ಮುಗಿದ ತಕ್ಷಣ ಜಾಬ್ ಏನು ಅಪ್ಲೈ ಮಾಡೋಕ್ಕೆ ನಾನು ಹೋಗಲಿಲ್ಲ ಚಿತ್ರ ವಿವಾಹಕ್ಕೆ ವಿರೋಧಿಸಿದ ಪೋಷಕರು ವಿದ್ಯಾಭ್ಯಾಸ ಹೆಸರಲ್ಲಿ ಬಲವಂತವಾಗಿ ಲಂಡನ್ಗೆ ಕಳುಹಿಸಿದರು ತನ್ನಕ್ಕ ಮಂಜುಳಾ ಮನೆಯಲ್ಲಿದ್ದುಕೊಂಡು 2 ವರ್ಷ ಲಂಡನ್ನ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿದ್ದಾರೆ ಈ ಮಧ್ಯೆ ಬೇರೆ ಮದುವೆ ಮಾಡೋಕೆ ಪೋಷಕರು ಎಲ್ಲ ತಯಾರಿ ಮಾಡಿಕೊಳ್ತಾ ಇರುವಾಗಲೇ ಯಾರಿಗೂ ಹೇಳದೆ ಕೇಳದೆ ಬೆಂಗಳೂರಿಗೆ ಬಂದು ತನ್ನ ಪ್ರಿಯತಮನನ್ನ ಸೇರಿಕೊಂಡಿದ್ದಾಳೆ ಮತ್ತೆ ನಾವು ಇನ್ನೊಂದ್ಸಲ 5ನೇ ತಾರೀಕು ಇದೇ ತಿಂಗಳ 5ನೇ ತಾರೀಕು ನಾವು ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಕೊಂಡು ಬರೋ ದಿವಸ ಅವರು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ತಂದೆ ತಾಯಿ ಕಡೆಯಿಂದ ನಮಗೆ ಸ್ವಲ್ಪ ಪ್ರೆಷರ್ ಇದೆ ಅದಾದಮೇಲೆ ನಾವು ಅಲ್ಲಿ ಇಲ್ಲಿ ಎಲ್ಲೂ ಇರೋಕ್ಕಾಗ್ದಿರ ಒಂದು ಕಡೆ ಇರೋಕ್ಕಾಗ್ದಿರ ಸುಮ್ಮನೆ ಅಲ್ಲಿ ಇಲ್ಲಿ ತೊಂದರೆ ಪಡ್ತಾ ಇದ್ದೀವಿ ಇವಾಗ ಚಿತ್ರ ಬೆಂಗಳೂರಿಗೆ ಬಂದು ತನ್ನ ಪ್ರಿಯತಮನನ್ನ ಸೇರಿಕೊಳ್ತಿದ್ದಂತೆ ಪೋಷಕರು ಮಹೇಶ್ ವಿರುದ್ಧ ಯಲಹಂಕ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಿಸಿದ್ದಾರೆ ಇದರಿಂದ ಕಂಗೆಟ್ಟ ಈ ಜೋಡಿ ಅದೇ ಠಾಣೆಯಲ್ಲಿ ತನ್ನ ಪೋಷಕರಿಂದ ತಮಗೆ ರಕ್ಷಣೆ ಬೇಕು ಅಂತ ಪ್ರತಿದೂರು ದಾಖಲಿಸಿದ್ದಾರೆ ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ರಮೇಶ್ ಕೆಎಚ್ ಸುವರ್ಣ ನ್ಯೂಸ್ ಅದೊಂದು ಪುಟ್ಟ ಕಾಲೋನಿ ಅಲ್ಲಿಗೆ ಮೂಲಸೌಕರ್ಯ ಕಲ್ಪಿಸೋದು ಜನಪ್ರತಿನಿಧಿಗಳಿಗೆ ದೊಡ್ಡ ಕೆಲಸವೇನಲ್ಲ ಆದರೆ ಜನಪ್ರತಿನಿಧಿಗಳಿಗೆ ಆ ಕಾಲೋನಿ ಕಾಣ್ತಾನೇ ಇಲ್ಲ ಇದರಿಂದಾಗಿ ಜನರು ಪರದಾಡೋ ಪರಿಸ್ಥಿತಿ ಉದ್ಭವವಾಗಿದೆ ಒಂದು ಚರಂಡಿ ಇಲ್ಲ ಒಂದು ಸರಿಯಾದ ರಸ್ತೆ ಇಲ್ಲ ಹೊರಗೆ ಕಾಲಿಟ್ರೆ ಸಾಕು ಗಬ್ಬು ನಾತ ಜನ ಮೂಗು ಮುಚ್ಚಿಕೊಂಡೇ ಓಡಾಡಬೇಕು ಇದು ಬೆಂಗಳೂರಿನ ಉಳ್ಳಾಳ ಉಪನಗರ ಕಾಲೋನಿ ಜನರ ದುಸ್ಥಿತಿ ಇಲ್ಲಿ ಸುಮಾರು 40 ಕುಟುಂಬಗಳು ವಾಸವಾಗಿವೆ ಆದರೆ ಇಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆನೇ ಇಲ್ಲ ಹೀಗಾಗಿ ಜನರೇ ತಮ್ಮ ಮನೆಗಳ ಮುಂದೆ ದೊಡ್ಡ ದೊಡ್ಡ ಗುಂಡಿಗಳನ್ನು ತೋಡಿಕೊಂಡು ತಾತ್ಕಾಲಿಕ ಡ್ರೈನೇಜ್ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ನಮ್ಮದು ಕಾಲೋನಿಗೆ ಬಂದು ಡ್ರೈನೇಜ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಟ್ಯಾಂಕ್ ಶಿಫ್ಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು 8 ಪಿಟ್ಕುಂಡಿ ಇದೆ ಅದೆಲ್ಲ ನಾನು ಡ್ರೈನೇಜ್ ಕಲೆಕ್ಷನ್ ಮಾಡಿಸ್ಕೊಡ್ತೀನಿ ಅಂತಂದರು ಇಲ್ಲಿ ಗೋಡೆ ಇದೆ ಅದು ಡ್ರೈನೇಜ್ ನೀರೆಲ್ಲ ಬ್ಲ್ಯಾಕ್ ಆಗುತ್ತೆ ಅದನ್ನು ನಾನು ಎತ್ತಿಸ್ಕೊಡ್ತೀನಿ ಅಂತ ಹೇಳಿದ್ರು ಸನ್ಮಾನ್ಯ ಬಂದು ಇವರು ರಾಜಣ್ಣವರು ನಮಗೆ ಆಶ್ವಾಸನೆ ಕೊಟ್ಟಿದ್ರು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು ಅದರೊಳಗೂ ನಾವು ಹೇಳಿದ್ದು ಫೋಟೋ ಮುಖಾಂತರ ತೊಗೊಂಡೋಗಿ ತೋರಿಸಿದ್ದೋ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಮಾಡ್ಕೊಡ್ತೀನಿ ಅಂತ ಹೇಳಾದ್ಮೇಲೆ 10 ನಾಳಿಕೆ ಬಂದು ಅವರು ಜಸ್ಟ್ ಊಳೊಂದು ಎತ್ತಿದ್ದು ಬಿಟ್ಟರೆ ಯಾವುದೇ ರೀತಿ ಒಂದೇ ಒಂದು ಅವ್ರು ಹೇಳಿದ ಮಾತು ಪ್ರಕಾರ ಇನ್ನೂ ಯಾವುದೇ ಒಂದೇ ಒಂದು ಕೆಲಸನೂ ಆಗಿಲ್ಲ ಸರ್ ಕೊಳಚೆ ನೀರು ನಿಂತಲೇ ನಿಂತಿರೋದ್ರಿಂದ ಸೊಳ್ಳೆಗಳು ಹೆಚ್ಚಾಗ್ತಾ ಇವೆ ಇದರಿಂದಾಗಿ ಮಕ್ಕಳಿಗೆ ಕೆಮ್ಮು ಜ್ವರ ನೆಗಡಿ ಹೀಗೆ ನಾನಾ ಕಾಯಿಲೆಗಳು ವಕ್ಕರಿಸಿಕೊಳ್ತಿವೆ ಇನ್ನು ಕಲುಷಿತ ನೀರು ಕುಡಿದು ಜನ ನರಳಾಡುವಂತಾಗಿದೆ ನಮ್ಗೆ ನೀರಿಲ್ಲಿ ತುಂಬ ಗಲೀಜು ನೀರು ಕುಡಿದು ಮಕ್ಕಳಿಗೆಲ್ಲ ತುಂಬ ತಾಪತ್ರೆ ಆಗ್ತಾ ಇದೆ
ಎಲ್ಲ ಇದು ಇನ್ಸ್ಪೆಕ್ಷನ್ ಆಗಿ ಮಗು ಹುಷಾರಿಲ್ದಂಗಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಡು ಬಂದಿದ್ರು ಸರ್. ನಮ್ಗೆ ತುಂಬ ದಿವಸದಿಂದನೂ ಇದೇ ಥರ ಆಗ್ತಿದೆ ಸರ್. ನೋಡಿ ಆ ಕಡೆನೂ ಅಷ್ಟೇ, ಎಲ್ಲ ಗೋಡೆ ಬೇರೆ ಅಡ್ಡ ಕಟ್ಬಿಟ್ಟಿದ್ದಾರೆ, ಕೊಳಚೆ ನೀರು ಹೋಗೋಕ್ಕೆ ಜಾಗ ಇಲ್ಲ, ಯಾರು ಗಮನ ತಗೊಂತ ಇಲ್ಲ. ಕಾರ್ಪೆಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಯಾರು ಗಮನ ತಗೊಳ್ಳಲ್ಲ, ಮಾಡ್ತೀವಿ ಕರ್ಕೊಂಬಂದು ತೋರಿಸ್ದಾಗ ಮಾಡ್ತೀವಿ ಅಂತಾರೆ, ಯಾವುದು ಯಾರು ಗಮನ ತಗೊಂತ ಇಲ್ಲ ಸರ್. ಜನಪ್ರತಿನಿಧಿಗಳಿಂದ ಜನ ಬಯಸೋದು ಮೂಲ ಸೌಕರ್ಯಗಳನ್ನ, ಆದರೆ ಇಲ್ಲಿ ಚರಂಡಿ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ. ಹೀಗಾಗಿ ಉಳ್ಳಾಳ ಉಪನಗರದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ನಲ್ಲಿ ಇಂದಿನ ಚಿನ್ನದ ದರ ಏನಾಗಿದೆ ನೋಡೋಣ ಬನ್ನಿ.